ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐ ಎ ಎಸ್ ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮೇ 4, 2021 ಇಪ್ಪತ್ತೊಂದರ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಅಂಡರ್ ರಿಪೋರ್ಟಿಂಗ್ ಡಸ್ ಹರ್ಟ್ ದ ಕೋವಿಡ್ ಫೈಟ್. ಸೊ ಕೋವಿಡ್-19 ಸಂಬಂಧಿಸಿದಂತೆ ಹೊಡೆದಾಟದಲ್ಲಿ ಅಂಡರ್ ರಿಪೋರ್ಟ್ ಆಗ್ತಾ ಇರುವಂತಹ ಕೇಸಸ್ಗಳು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡ್ತವೆ ಅನ್ನುವಂತಹ ವಿಷಯವನ್ನು ಸಂಕ್ಷಿಪ್ತವಾಗಿ ಈ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಭಾರತ 2ನೇ ವೇವ್ಗೆ ಸಂಬಂಧಿಸಿದಂತೆ ಕೊರೋನಾ ವೈರಸ್ ಪ್ಯಾಂಡಮಿಕನ್ನು ವರ್ಸ್ಟ್ ಸಿಚುವೇಷನನ್ನು ನೋಡ್ತಾ ಇರುವಂಥದ್ದು. ಪ್ರತಿ 3 ದಿನಕ್ಕೆ ಒಮ್ಮೆ ನಾವು 10,000 ಕೇಸಸ್ಗಳನ್ನು ಕಾಣ್ತಾ ಇರುವಂತಹ ಸಂಗತಿಯನ್ನು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ನ ವೆಬ್ಸೈಟ್ನಲ್ಲಿ ನೋಡ್ತಾ ಇರುವಂತಹ ವಿಷಯವಿದು. COVID-19 India.org ಅಂತ ಹೇಳಿ ಆ ವೆಬ್ಸೈಟ್ನ ಹೆಸರು. ಸೊ ಇದುವರೆಗೂ ಭಾರತದಲ್ಲಿ ಒಟ್ಟು 1,000,000 ಹೆಚ್ಚು ಹೊಸ ಕೇಸಸ್ಗಳನ್ನು ಕಂಡಿರುವಂಥದ್ದು. ಆ್ಯಂಡ್ ಅಫಿಷಿಯಲ್ಸ್ ನಂಬರ್ ನೋಡಿದಾಗ ಭಾರತದಲ್ಲಿ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಇವತ್ತು ಭಾರತದಲ್ಲಿ ಅಂಡರ್ ರಿಪೋರ್ಟಿಂಗ್ ಆಗೋದಕ್ಕೆ ಮುಖ್ಯ ಕಾರಣಗಳು ಏನೇನು ಅನ್ನುವಂಥದ್ದನ್ನು ಮಾತಾಡಬೇಕು ಅಂತಂದರೆ, ಇವತ್ತು COVID-19 ಸಂಬಂಧಿಸಿದಂತೆ ಏನು ಸಾವು ಆಗ್ತಾ ಇದ್ದಾವೋ ಅವುಗಳು ಎಲ್ಲಿ ನಾವು ಕವರೇಜ್ ಅಥವಾ ಕ್ಯಾಪ್ಚರ್ ಮಾಡಲು ಸಾಧ್ಯವಾಗ್ತಾ ಇಲ್ಲ ಆ ಡೇಟಾವನ್ನು. MIT ಮೆಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಸ್ಟಿಮೇಟ್ ಮಾಡಿದ ಹಾಗೆ ಅಂಡರ್ ರಿಪೋರ್ಟಿಂಗ್ ಒಟ್ಟು ಕೇಸಸ್ಗಳಲ್ಲಿ ನಾವು ಕಾಣ್ತಾ ಇರುವಂಥದ್ದು ಫ್ಯಾಕ್ಟರ್ ಅಂದರೆ ಕೇಸಸ್ ರಿಪೋರ್ಟಿಂಗ್ನಲ್ಲಿ 7 ಹಾಗೂ ಸಾವಿನ ಸಂಖ್ಯೆಯಲ್ಲಿ 1.4. ಇದು ಡಿಸೆಂಬರ್ 2020 ಮಾಡಿದಂತಹ ಒಂದು ಡೇಟಾಗೆ ಸಂಬಂಧಿಸಿದಂತೆ ಅಥವಾ ಒಂದು ರಿಸರ್ಚಿಗೆ ಸಂಬಂಧಿಸಿದಂತೆ ಕೊಟ್ಟಂತಹ ಮಾಹಿತಿ. MIT ಹೇಳ್ತಾ ಇರೋ ಹಾಗೆ ಒಟ್ಟು ಕೇಸಸ್ ಅಂದರೆ 7 ಕೇಸಸ್ಗಳು ಅಂಡರ್ ರಿಪೋರ್ಟ್ ಆಗ್ತಾ ಇದ್ದಾವೆ. ಫ್ಯಾಕ್ಟರ್ ಇದು, ಕೇಸ್ 7 ಅಂತ ಅಲ್ಲ, ಫ್ಯಾಕ್ಟರ್ ಇದು. ಆ್ಯಂಡ್ ಡೆತ್ ಅಂದರೆ ಸಾವಿಗೆ ಸಂಬಂಧಿಸಿದಂತೆ 1.4% ಅಂಡರ್ ರಿಪೋರ್ಟಿಂಗನ್ನು ಕಾಣ್ತಾ ಇರುವಂತಹ ಸಂಗತಿಯನ್ನು ಹೇಳ್ತಿರುವಂಥದ್ದು. ಸೊ ಯಾಕೆ COVID-19 ಇನ್ಫೆಕ್ಷಸ್ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಸಾವು ಆಗ್ತಾ ಇರೋದನ್ನು ಏನಕ್ಕೆ ನಾವು ಕ್ಯಾಪ್ಚರ್ ಡೇಟಾ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಸಂಗತಿಗೆ ಮಾತಾಡಿದಾಗ ಅಥವಾ ಪ್ರಶ್ನೆಯನ್ನು ಕೇಳಿದಾಗ ನಮಗೆ ಹಲವಾರು ಕಾರಣಗಳು ಸಿಗ್ತವೆ. ಮೊದಲನೇದಾಗಿ, ಅಸಿಂಪ್ಟೊಮೆಟಿಕ್ ಇನ್ಫೆಕ್ಷನ್ನು ಬಹಳಷ್ಟು ಜನರಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಸಿಂಪ್ಟೊಮೆಟಿಕ್ ಇರೋರು ಯಾವುದೇ ಕಾರಣಕ್ಕೂ ಮುಂದೆ ಬರೋದೇ ಇಲ್ಲ, ಅಂದರೆ ಟೆಸ್ಟಿಂಗ್ ಮಾಡೋದಕ್ಕೆ ಮುಂದೆ ಆಗ್ತಾನೇ ಇಲ್ಲ ಮೊದಲನೇದವರು. ಎರಡನೇದು, ಟೆಸ್ಟಿಂಗ್ ಮಾಡೋದಕ್ಕೆ ಬೇಕಾದಂತಹ ಕಾಸ್ಟ್ ಮತ್ತು ಟ್ರಾವೆಲ್ ಟೈಮ್ ಏನಿದೆಯೋ ಅದು ಹೆಚ್ಚಾಗಿದ್ದ ಕಾರಣದಿಂದ ಬಹಳಷ್ಟು ಜನ ಅದರಿಂದ ದೂರ ಉಳ್ಕೊಂತಿದ್ದಾರೆ. ಸೊ ಕಾಸ್ಟ್ ಮತ್ತು ಟ್ರಾವೆಲ್ ಬ್ಯಾರಿಯರ್ ಅಂತಲೇ ಹೇಳಬಹುದು. ಮೂರನೇದು, ಕೋವಿಡ್ ಟೆಸ್ಟಿಂಗ್ ಮಾಡಿಸೋದ್ರಿಂದ ನಾನೇನಾರು ಪಾಸಿಟಿವ್ ಆಗಿಬಿಟ್ರೆ ನನಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂತಹ ಒಂದು ಭಯ ಒಂದು. ಸೊ ಅದಕ್ಕೆ ನಾವು ರಿಲಕ್ಟನ್ಸ್ ಅಂತಲೇ ಕರಿಬಹುದು. ನಾಲ್ಕನೇ ಹಂತದಲ್ಲಿ ಏನಾದರೂ ಫಾಲ್ಸ್ ನೆಗೆಟಿವ್ ರಿಪೋರ್ಟ್ಗಳನ್ನು ಸಹ ಒಂದಿಷ್ಟು ನೋಡ್ತಾ ಇದ್ದೀವಿ. ಅಂದರೆ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ವ್ಯಕ್ತಿ ಆಗಿರ್ತಾನೆ, ಬಟ್ ರಿಪೋರ್ಟ್ನಲ್ಲಿ ಫಾಲ್ಸ್ ನೆಗೆಟಿವ್ ರಿಪೋರ್ಟ್ಗಳನ್ನು ನಾವು ನೋಡ್ತಾ ಇರುವಂತಹ ಸಂಗತಿಯಿಂದಲೂ ನಾವು ಡಯಾಗ್ನೋಸ್ಟಿಕ್ಸ್ಗಳು ಸರಿಯಾದ ಕೆಲಸ ಅಥವಾ ಇರುವಂತಹ ಇಕ್ವಿಪ್ಮೆಂಟ್ನಲ್ಲಿ ಇರುವಂತಹ ಏನಾದರೂ ಲೋಪದೋಷಗಳಿಂದ ಈ ರೀತಿಯ ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ಭಾರತದಲ್ಲಿ ನಡೀತಿರುವಂತಹ COVID-19 ಸಂಬಂಧಿಸಿದಂತಹ ಸಾವುಗಳಲ್ಲೂ ಸಹ ಆ ಸತ್ತ ವ್ಯಕ್ತಿಗೆ ಬೇರೆ ಯಾವುದೋ ಕಾರಣ, ಅಂದರೆ ಕಿಡ್ನಿ ಫೇಲ್ಯೂರೋ, ಹಾರ್ಟ್ ಫೇಲ್ಯೂರೋ ಅಥವಾ ಬೇರೆ ಯಾವುದೋ ಕೋಮಾರ್ಬಿಡಿಟಿಯಿಂದ ಸತ್ತಿದ್ದಾನೆ ಅಂತ ಹೇಳಿ ಹೆಲ್ತ್ ರಿಪೋರ್ಟ್ ಕೊಡೋದ್ರಿಂದ, ಸೊ ಡೆತ್ನಲ್ಲೂ ಸಹ ಸತ್ತ ಮೇಲೂ ಸಹ ನಾವು ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಭಾರತದಲ್ಲಿ ಇರುವಂತಹ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ತುಂಬ ಹಿಂದುಳಿದಿದ್ದು, ಕೊಡುವಂತಹ ಸಾವಿಗೆ ಸರ್ಟಿಫಿಕೇಷನನ್ನು ಸಹ ನಾವು ಸರಿಯಾಗಿ ಕೊಡಲು ಸಾಧ್ಯವಾಗುತ್ತಿಲ್ಲ. 2017 ಪ್ರಕಾರ ಪ್ರತಿ 5 ಸಾವಿಗಳಿಗೆ ಸಾವು ಆದಂಥವರಿಗೆ ಬರೀ ಒಬ್ಬರಿಗೆ ಮಾತ್ರ ನಾವು ಮೆಡಿಕಲಿ ರಿಪೋರ್ಟ್ ಮಾಡ್ತಾ ಇದ್ದಂತಹ ಸಂಗತಿ ನಮಗೆ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಸತ್ತ ಮೇಲೂ ಸಹ ಸರ್ಟಿಫೈ ಮಾಡುವ ಸಂಖ್ಯೆಯಲ್ಲಿ ನಾವು ಅಂಡರ್ ರಿಪೋರ್ಟಿಂಗ್ ಕಾಣ್ತಾ ಇರುವಂತಹ ವಿಷಯ ಇವತ್ತು ಹೊಸದಲ್ಲ. 2017 ಮಾಡಿದಂತಹ ಸ್ಟಡಿನಲ್ಲೇ 5 ಜನ ಸತ್ತರೆ ಒಬ್ಬರಿಗಷ್ಟೇ ನಾವು ಮೆಡಿಕಲಿ ರಿಪೋರ್ಟ್ ಮಾಡ್ತಾ ಇದ್ದಂತಹ ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಯಾವ ಎಪಿಡೆಮಿಕಲ್ ಮಾಡೆಲ್ ತಗೊಂಡು ಈ ರೀತಿಯ ಅಂಡರ್ ರಿಪೋರ್ಟಿಂಗನ್ನು ಎಸ್ಟಿಮೇಟ್ ಮಾಡಲು ಸಾಧ್ಯವಾಗಲಿದೆ ಅನ್ನುವಂತಹದ್ದನ್ನು ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು. ಯಾಕೆ ಎಸ್ಟಿಮೇಟ್ ಮಾಡಬೇಕು ಅನ್ನುವಂತಹ ಸಂಗತಿಯನ್ನು ಕೊನೆಯಲ್ಲಿ ಮಾತಾಡೋಣ. ಬಟ್ ಈಗ ಈ ಒಂದು ಅಂಡರ್ ರಿಪೋರ್ಟಿಂಗ್ ಆಗ್ತಾ ಇರುವಂತಹ ಸನ್ನಿವೇಶವನ್ನು ಸರಿಪಡಿಸೋದಕ್ಕೆ ಏನು ಸಾಧನಗಳಿದ್ದಾವೆ, ಏನು ಮಾಡಲಿದೆ ಅನ್ನುವಂತಹದ್ದನ್ನು ಮಾತಾಡಿದಾಗ, ಯಾವುದೇ ಎಪಿಡೆಮಿಕ್ ಆಗಲಿ
ನಾವು ಜಾಸ್ತಿ ಮಾತಾಡೋದೇನು ಎಷ್ಟು ಜನ ಸತ್ತರು ಎಷ್ಟು ಜನ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಎಷ್ಟು ಕೇಸಸ್ಗಳು ಆಗ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿಯನ್ನೇ ನೋಡ್ತೀವಿ ಹೊರತು ಎಷ್ಟು ಜನ ಇನ್ಫೆಕ್ಟ್ ಆಗ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಯಾರೂ ಮಾತಾಡೋದೇ ಇಲ್ಲ ಯಾಕಂದರೆ ಇನ್ಫೆಕ್ಟ್ ಆಗೋದ್ರಿಂದನೇ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಥವಾ ಸಾವನ್ನೊಪ್ತಾರೆ ಅಥವಾ ಎಷ್ಟು ಕೇಸಸ್ಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಯಾವುದೇ ಮಾಡೆಲಿಗಾಗಿರಲಿ ಅತಿ ಮುಖ್ಯವಾದ ವಿಷಯ ಇನ್ಫೆಕ್ಷನ್ ಎಷ್ಟಾಗಿದ್ದಾವೆ ಅಂತ ತದನಂತರ ಬರುವಂತಹ ಅತಿ ಮುಖ್ಯವಾದಂತಹ ವಿಷಯ ಎಷ್ಟು ಸಾವುಗಳು ಆಗ್ತಿದ್ದಾವೆ ಅಂತ ಯಾಕಂದರೆ ಸಾವಿನ ಸಂದರ್ಭದಲ್ಲೇ ನಾವು ಇರುವಂತಹ ಪ್ಯಾಂಡಮಿಕ್ ಎಷ್ಟು ಸೀರಿಯಸ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ ತದನಂತರ ಎಷ್ಟು ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಎಷ್ಟು ಸಾವುಗಳು ಆಗ್ತಾ ಇದ್ದಾವೆ ಮೂರನೇ ಹಂತದಲ್ಲಿ ಎಷ್ಟು ಟೆಸ್ಟಿಂಗ್ ಮಾಡಲು ಸಾಧ್ಯವಾಗ್ತಾ ಇದೆ ಅದು ನಮ್ಮ ಸರ್ವೆಲೆನ್ಸ್ ಸ್ಟ್ರಾಟಜಿ ಅಂದರೆ ನಮ್ಮ ದೇಶದಲ್ಲಿ ಇರುವಂತಹ ಸಕ್ಸಸ್ಫುಲ್ ಸರ್ವೆಲೆನ್ಸ್ ಸ್ಟ್ರಾಟಜಿಯನ್ನು ತೋರಿಸ್ಕೊಳ್ಳೋದಕ್ಕೆ ಟೆಸ್ಟಿಂಗನ್ನು ಮೂರನೇ ಹಂತದಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು ಸೊ ಏನು ಮಾಡಲು ಉಪಯೋಗಿಸಿದರೆ ನಾವು ಅಂಡರ್ ರಿಪೋರ್ಟಿಂಗನ್ನು ಎಸ್ಟಿಮೇಟ್ ಮಾಡಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾಹಿತಿಯ ಬಗ್ಗೆ ಮಾತಾಡಿದಾಗ ಇವತ್ತು ದೇಶದಲ್ಲಿ ಅಂಡರ್ ರಿಪೋರ್ಟಿಂಗ್ ಫ್ಯಾಕ್ಟರು 10ರಿಂದ 20ರವರೆಗೆ ಮೊದಲನೇ ಹಂತದಲ್ಲಿ ನಾವು ಅಂದರೆ ಭಾರತದಲ್ಲಿ ನಡೆದಂತಹ ಮೊದಲನೇ ವೇವ್ ಏನಿತ್ತು COVID-19 ಸಮಯದಲ್ಲಿ ಅದು 10ರಿಂದ 20ರವರೆಗೆ ಆಗಿತ್ತು ಸೊ ಕೊಟ್ಟಂತಹ ಎಸ್ಟಿಮೇಷನನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ನಮ್ಮ ಭಾರತದಲ್ಲಿ ಒಂದು ಸಿರೋ ಸರ್ವೆ ಅಂತ ನಡೆಸಲಾಗುತ್ತದೆ ಮೂರನೇ ಸಿರೋ ಸರ್ವೆಯನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನಡೆಸಿತ್ತು December 17, 2020 January 8, 2021ರವರೆಗೆ ಇದರ ಪ್ರಕಾರ 21.5% ಭಾರತೀಯರು ಯಾರೆಲ್ಲ 18 ವಯಸ್ಸಿನ ಮೇಲಿದ್ದಾರೋ ಅವರಿಗೆ COVID-19ಗೆ ಸಂಬಂಧಿಸಿದಂತೆ ಇನ್ಫೆಕ್ಷನ್ ಆ್ಯಂಟಿಬಾಡೀಸು ಬಂದಿದ್ದಾವೆ ಅಂತ ಅಂದರೆ 59% ಭಾರತೀಯರು ಅಂದರೆ 1.36 ಬಿಲಿಯನ್ ನಾಗರಿಕರು 18 ವಯಸ್ಸಿನ ಜಾಸ್ತಿ ಇರೋರು ಏನಿದ್ದಾರೋ ಅವರು ಈ ಒಂದು ಆ್ಯಂಟಿಬಾಡೀಸನ್ನು ಬರೆಸ್ಕೊಂಡಿದ್ದಾರೆ ಅಂತ ಇದರರ್ಥ 173 ಮಿಲಿಯನ್ ಅಡಲ್ಟ್ಸು ಇನ್ಫೆಕ್ಟ್ ಆಗಿದ್ದರು ಮೊದಲನೇ ವೇವಲ್ಲಿ ಅಂತ ಹೇಳಬಹುದು ಸೊ ಈ ಒಂದು ಸಂದರ್ಭದಲ್ಲಿ ಕೊಟ್ಟಂತಹ ಮಾಹಿತಿ ಸೀರೋ ಸರ್ವೆ ಜೊತೆ ನಾವು ಕ್ರಾಸ್ ಚೆಕ್ ಮಾಡಿದ್ವಿ ಆ್ಯಂಡ್ 10ರಿಂದ 20ರವರೆಗೆ ಅಂಡರ್ ರಿಪೋರ್ಟಿಂಗ್ ಫ್ಯಾಕ್ಟರ್ ಇದೆ ಅಂತ ಮಾತಾಡ್ತಾ ಇದ್ದೀವಿ ಸೊ ಅದನ್ನು ನೋಡಿದಾಗ 11 ಮಿಲಿಯನ್ COVID-19 ಕೇಸಸ್ಗಳು January 8ರಷ್ಟೊತ್ತಿಗೆ ರಿಪೋರ್ಟ್ ಆಗಿದ್ವು ಸೊ ಇದನ್ನು ನೋಡಿದರೆ ನಮ್ಮ ದೇಶದಲ್ಲಿ ಇನ್ಫೆಕ್ಷನ್ ಆದವರು ಇನ್ನೂ ಜಾಸ್ತಿನೇ ಇದ್ದಾರೆ ಅಂತಲೇ ಹೇಳಬಹುದು ಬಟ್ ನಮಗೆ ಅಫಿಷಿಯಲಿ ರಿಪೋರ್ಟ್ ಆಗಿದ್ದು ಬರೀ 6%. ಸೊ ಇವು ಎಲ್ಲವನ್ನು ನೋಡಿದಾಗ ಒಂದು ಫ್ಯಾಕ್ಟರ್ ಏನಿದೆ ಅಂಡರ್ ರಿಪೋರ್ಟಿಂಗ್ ಫ್ಯಾಕ್ಟರ್ ಏನಿದೆ ಅದನ್ನು ಯಾವುದಾದ್ರೂ ಎಪಿಡೆಮಿಕಲ್ ಮಾಡೆಲನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅರ್ಥೈಸ್ಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಪ್ರಶ್ನೆ ಮೊದಲನೇದಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಹಾಗೆ ದೇಶದಲ್ಲಿ ಆಗ್ತಾ ಇರುವಂತಹ ಸಾವಿನ ಸಂಖ್ಯೆ ಏನು COVID-19ನಿಂದ ನಡೀತಾ ಇದೆಯೋ ಅದನ್ನು ಹೇಗೆ ವ್ಯಾಲಿಡೇಟ್ ಮಾಡುವಂಥದ್ದು ಅಥವಾ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂತಹ ಪ್ರಶ್ನೆ ಕೇಳಬೇಕು ಅಂತಂದರೆ ಉದಾಹರಣೆಗೆ ಮೊದಲನೇ ವೇವ್ನಲ್ಲಿ ಗ್ರೂಪ್ ಆಫ್ ವಾಲಂಟಿಯರ್ಸು ನ್ಯೂಸ್ ಪೇಪರಲ್ಲಿ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವರ ಚಿತ್ರವನ್ನು ಕೊಟ್ಟು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಕೊಟ್ಟಿರ್ತಾರೆ ಸರ್ಕಾರ ಕೊಡ್ತಾ ಇರುವಂತಹ ಮಾಹಿತಿಯನ್ನು ಅಥವಾ ಸಾವಿನ ಸಂಖ್ಯೆಯನ್ನು ಹಾಗೂ ನ್ಯೂಸ್ ಪೇಪರಲ್ಲಿ ಬಂದಂತಹ ಸಾವಿನ ಸಂಖ್ಯೆಯನ್ನು ಕಂಪೇರ್ ಮಾಡಿದಾಗ ಅದರಲ್ಲಿ ಬಹಳಷ್ಟು ಲೋಪದೋಷಗಳು ಕಂಡುಬಂದವು ಆ್ಯಂಡ್ ಸರ್ಕಾರ ಹೇಳೋದಕ್ಕಿಂತ 2 ಪಟ್ಟು ಹೆಚ್ಚು ಸಾವುಗಳು ಅಲ್ಲಿ ನಾವು ಕಾಣಲು ಸಾಧ್ಯವಾಯಿತು ಅನ್ನುವಂತಹ ಮಾಹಿತಿಯನ್ನು ಹೇಳಲಾಯಿತು ಹಾಗೆ ಗುಜರಾತ್ನಲ್ಲೂ ಸಹ COVID-19ನಿಂದಾಗಿ 73ರಿಂದ 121 ಸಾವುಗಳು ಪ್ರತಿದಿನ ಏಪ್ರಿಲ್ ತಿಂಗಳಲ್ಲಿ ಆಗ್ತಾ ಇದ್ದಾವೆ ಅನ್ನುವಂತಹ ಮಾತನ್ನು ಸರ್ಕಾರ ಹೇಳಿತ್ತು ಆದರೆ ಗುಜರಾತ್ನ ಒಂದು ಲೀಡಿಂಗ್ ನ್ಯೂಸ್ ಪೇಪರ್ ಆದಂತಹ ಸಂದೇಶ್ ತನ್ನ ರಿಪೋರ್ಟರ್ಸ್ಗಳನ್ನು ಎಲ್ಲ ಕ್ರೆಮೇಷನ್ ಮತ್ತು ಬರಿಯಲ್ ಗ್ರೌಂಡ್ಸಿಗೆ ಕಳಿಸ್ಬಿಟ್ಟು ರಿಪೋರ್ಟ್ ಮಾಡಲು ಹೇಳಿತ್ತು ಆ ಸಂದರ್ಭದಲ್ಲಿ ನೋಡಿದಾಗ ಪ್ರತಿದಿನ ಆದಂತಹ ಸಾವಿನ ಸಂಖ್ಯೆ 600 ಜನ ಸೊ ಸರ್ಕಾರ ಕೊಡ್ತಾ ಇರುವಂತಹ ಮಾಹಿತಿ ಮತ್ತು ನಿಜವಾಗಲೂ ಗ್ರೌಂಡ್ ಲೆವೆಲಲ್ಲಿ ಇರುವಂತಹ ಮಾಹಿತಿಯಲ್ಲಿ ಇರುವಂತಹ ವ್ಯತ್ಯಾಸವೇ ಅಂಡರ್ ರಿಪೋರ್ಟಿಂಗ್ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು ಸೊ ಯಾಕೆ ಕರೆಂಟ್ ಸಿಚುವೇಷನ್ನಲ್ಲಿ ಸಾವಿನ ಸಂಖ್ಯೆಯನ್ನು ನಾವು ಸರಿಯಾಗಿ ಡಿಟೆಕ್ಟ್ ಮಾಡಲು ಸಾಧ್ಯವಾಗ್ತಾ ಇಲ್ಲಪ್ಪ ಅಂತಂದರೆ ಅದು ನಮ್ಮ ಕ್ಲಿನಿಕಲ್ ಲಿಥಾಲಿಟಿ ಏನಿದೆ ಅದು ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಕಾರಣ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಸೊ ಸಾವಿನ ಸಂಖ್ಯೆ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆಯೋ ನಮ್ಮ ಭಾರತಕ್ಕೂ ಮತ್ತು US ಕಂಪೇರ್ ಮಾಡಿದ್ದಲ್ಲಿ 2020 ಅಂದರೆ ಮೊದಲನೇ ವೇವ್ ಸಮಯದಲ್ಲೇ ಮಾತಾಡೋಣ ಅಲ್ಲಿ ಕ್ಯಾಲ್ಕುಲೇಷನ್ಸ್ನಲ್ಲಿ US ಮತ್ತು ಭಾರತದಲ್ಲಿ ಬಹಳಷ್ಟು ಅಂತರವನ್ನು ಕಾಣಲು ಸಾಧ್ಯವಾಯಿತು ಸೊ ಎಷ್ಟು ಸಾವು ನಿಜವಾಗ್ಲೂ ಆಗ್ತಾ ಇದ್ದಾವೆ ಎಷ್ಟು ಸಾವು ರಿಪೋರ್ಟ್ ಆಗ್ತಾ ಇದ್ದಾವೆ
ಇವೆರಡರ ನಂತ ಇವೆರಡರ ಗ್ಯಾಪ್ ಏನಿದೆ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯು ಎಸ್ನಲ್ಲಿ ಸಾವು ಆಗ್ತಾ ಇರುವಂತಹ ಸಂಖ್ಯೆ ಮತ್ತು ಸಾವು ರಿಪೋರ್ಟ್ ಆಗ್ತಾ ಇರುವಂತಹ ಸಂಖ್ಯೆ ಅಂತರ ಏನಿದೆ ಅದು ತುಂಬ ಕಡಿಮೆ ಆಗಿರೋದ್ರಿಂದ ಸರ್ಕಾರ ಪ್ಲ್ಯಾನ್ ಪಬ್ಲಿಕ್ ಪಾಲಿಸಿಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಭಾರತದಲ್ಲಿ ಸಾವಿನ ಸಂಖ್ಯೆ ತುಂಬ ಜಾಸ್ತಿ ಇದ್ದು ರಿಪೋರ್ಟ್ ಆಗ್ತಾ ಇರುವಂತಹ ಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ ನಾವು ಮುಂದಿನ ಪ್ರೆಡಿಕ್ಷನ್ನನ್ನು ಮಾಡಲು ಸಾಧ್ಯವಾಗದೆ ಇರುವಂತಹ ಸಂದರ್ಭವನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮುಖ್ಯವಾಗಿ ಉದಾಹರಣೆಯೊಂದಿಗೆ ಹೇಳಲಾಗುತ್ತಾ ಇದೆ. ಹಾಗೆ ದೇಶದಲ್ಲಿ ಟೆಸ್ಟಿಂಗ್ ಮಾಡುವ ಅವಶ್ಯಕತೆ ತುಂಬ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ನಾವು ಎಷ್ಟರ ಮಟ್ಟದಲ್ಲಿ ಕೆಲಸ ನಡೆಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸಹ ಇಲ್ಲಿ ಉದಾಹರಣೆ ಕೊಟ್ಟಿರುವಂಥದ್ದು. ಯು ಎಸ್ನಲ್ಲಿ ಹೈಯೆಸ್ಟ್ ಇನ್ಕ್ರೀಸ್ ನಾವು ಕೋವಿಡ್ಗೆ ಸಂಬಂಧಿಸಿದಂತೆ ಕಂಡಿದ್ದು ಜನವರಿ ತಿಂಗಳಲ್ಲಿ. ಸೊ ನವಂಬರ್ 1ರಿಂದ ಫೆಬ್ರವರಿ 15ರವರೆಗೆ ತಕ್ಕಂತಹ ಒಂದು ಡೇಟಾ. ಮತ್ತು ಭಾರತದಲ್ಲಿ ಅತಿ ಹೆಚ್ಚು ನಾವು ಕೇಸಸ್ಗಳು ಕಂಡಿದ್ದು ಮಾರ್ಚ್ 28ರಿಂದ ಏಪ್ರಿಲ್ 27ರವರೆಗೆ. ಇವೆಲ್ಲ ಡೇಟಾಗಳನ್ನು ನೋಡಿದಾಗ ಭಾರತದಲ್ಲಿ ಮ್ಯಾಕ್ಸಿಮಮ್ ಡೈಲಿ ಟೆಸ್ಟ್ ಪಾಸಿಟಿವಿಟಿ ರೇಟ್ 25% ಇದೆ. ಟೆಸ್ಟ್ ಪಾಸಿಟಿವಿಟಿ ರೇಟ್ ಅಂತ ಕರಿತೀವಿ, 25%. ಯು ಎಸ್ನಲ್ಲಿ ಮ್ಯಾಕ್ಸಿಮಮ್ ಡೈಲಿ ಟೆಸ್ಟ್ ಪಾಸಿಟಿವಿಟಿ ರೇಟ್ ಇದ್ದಿದ್ದು 15%. ಅಂದರೆ ಇದರ ಅರ್ಥ ಹೆಚ್ಚು ಟೆಸ್ಟಿಂಗ್ಗಳು ಏನು ಮಾಡಲಾಗ್ತಾ ಇದೆಯೋ ಅವು ಯು ಎಸ್ನಲ್ಲಿ ಜಾಸ್ತಿ ಇದ್ದಾವೆ, ಭಾರತದಲ್ಲಿ ಕಡಿಮೆ ಇದ್ದಾವೆ ಅನ್ನುವಂಥದ್ದು. ಹಾಗೆ ಇಲ್ಲೊಂದು ಗ್ರಾಫನ್ನು ಸಹ ಕೊಡಲಾಗಿದೆ ತಮ್ಮೆಲ್ಲರ ಮಾಹಿತಿಗೋಸ್ಕರ. ಈ ಎರಡನೇ ಗ್ರಾಫನ್ನು ನೋಡಿದಾಗ ಈ ಗ್ರಾಫಲ್ಲಿ ನಾವು COVID-19 ಕೇಸಸ್ ಮತ್ತು ಟೆಸ್ಟಿಂಗಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಯು ಎಸ್ ಮತ್ತು ಭಾರತದಲ್ಲಿ ಕೊಟ್ಟಿರುವಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ನೋಡಬಹುದು. ಸೊ ಈ ಗ್ರಾಫನ್ನು ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದು ಭಾರತಕ್ಕೆ ಸಂಬಂಧಿಸಿದಂಥದ್ದು ಮತ್ತು ಇದು ಯು ಎಸ್ಗೆ ಸಂಬಂಧಿಸಿದಂಥದ್ದು. ಸೊ ಈ ಟೆಸ್ಟಿಂಗು ಮತ್ತು ಕೇಸಸ್ಗಳು ನೋಡಿದಾಗ ಹೈ ಎರಡು ಜೊತೆಗೆ ಆಗ್ತಿದ್ದಾವೆ. ಕೇಸಸ್ಸು ಜಾಸ್ತಿ ಆದ ಹಾಗೆ ಟೆಸ್ಟಿಂಗ್ಗಳು ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಭಾರತದಲ್ಲಿ ಕೇಸಸ್ ಅತಿ ಜಾಸ್ತಿ ಆಗ್ತಾ ಇದೆ, ಟೆಸ್ಟಿಂಗ್ ಕಡಿಮೆ ಆಗ್ತಾ ಇರುವಂತಹ ಸಂದರ್ಭವನ್ನು ನೋಡ್ತಾ ಇರುವಂಥದ್ದು. ಸೊ ಇಂಡಿಯಾದಲ್ಲಿ ಇರುವಂತಹ ಕೇಸಸ್ಗಳು ಏನು ಬೆಳೀತಾ ಇದ್ದಾವೋ ಅದಕ್ಕೆ ಸಂಬಂಧಿಸಿದಂತೆ ಟೆಸ್ಟಿಂಗ್ ನಾವು ಆ ಒಂದು ಮಟ್ಟಕ್ಕೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡ್ತಾ ಇರುವಂಥದ್ದು. ಹಾಗೆ ಈ ಒಂದು ಅಂಡರ್ ರಿಪೋರ್ಟಿಂಗಿಂದಾಗಿ ಭಾರತದಲ್ಲಿ ಇನ್ಫೆಕ್ಷನ್ ಮತ್ತು ಡೆತ್ ಕೌಂಟ್ ಸಾವಿನ ಸಂಖ್ಯೆ ಅತಿ ಹೆಚ್ಚು ಆಕಾಶಕ್ಕೆ ಏರ್ತಾ ಇರುವಂತಹ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಸನ್ನಿವೇಶದಲ್ಲಿ ಭಾರತದ ಏನು ಆರೋಗ್ಯ ಕ್ಷೇತ್ರ ಇದೆ, ಆರೋಗ್ಯದ ಪ್ಲಾಟ್ಫಾರ್ಮ್ ಇದೆ, ಹೆಲ್ತ್ ಕೇರ್ ಸಿಸ್ಟಮ್, ಅದು ಪೂರ್ತಿ ದಾರಿ ತಪ್ಪಿ ಹೋಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳಲು ಬಯಸ್ತಿರುವಂಥದ್ದು. ಇವತ್ತು ದೇಶದಲ್ಲಿ ಆಕ್ಸಿಜನ್ನು, ಹಾಸ್ಪಿಟಲ್ ಬೆಡ್ಡು, ICUಗಳಿಗೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳನ್ನು ನಾವು ಪ್ರತಿದಿನ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾನೇ ಇದ್ದೀವಿ. ಇವತ್ತು ಇರುವಂತಹ ಸಂದರ್ಭವನ್ನು, ಇವತ್ತು ಇರುವಂತಹ ಸಿಚುವೇಶನ್ನಲ್ಲಿ ಏನಾದರೂ ನಾವು ಇನ್ಫಾರ್ಮೇಷನನ್ನು ಸರಿಯಾಗಿ ಡೆಸಿಮೇಟ್ ಮಾಡದೇ ಇದ್ದಿದ್ದಲ್ಲಿ ಹೇಗೆ ಪಾಲಿಸಿ ಮತ್ತು ಪಬ್ಲಿಕ್ ನಲ್ಲಿ ಕೆಲಸ ಮಾಡಲು ಸಾಧ್ಯವಾಗಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಹೌದು, ಎಲ್ಲ ಸಮಸ್ಯೆಗಳಿಗೂ ಒಂದು ಕಾರಣ ಅಥವಾ ಒಂದು ಪಾಲಿಸಿಯನ್ನು ಮಾಡಿ ಬಿಟ್ಟುಬಿಡ್ತಿರೋ ಹೊರತು ಯಾರೆಲ್ಲ ಜನರ ಮನೆಯಲ್ಲಿ ಸಾವು ಆಗ್ತಾ ಇದೆಯೋ, ಯಾರೆಲ್ಲ ಈ ಒಂದು ಸಂಕಷ್ಟದಿಂದ ಹೊರಗೆ ಬರಲು ಸಾಧ್ಯವಾಗದೆ ಪ್ರತಿದಿನ ಹೊಡೆದಾಡ್ತಾ ಇದ್ದಾರೋ ಅವರಿಗೋಸ್ಕರ ಏನು ಉತ್ತರ ಕೊಡ್ತೀರಾ? ಸೊ ಇವತ್ತು ಸರ್ಕಾರ ಮಾಡಬೇಕಾದಂತಹ ಕೆಲಸ ಪೂರ್ಣವಾಗಿ ಸೋತು ಹೋಗಿದೆ ಇನ್ಫಾರ್ಮೇಷನ್ ಡೆಸಿಮೇಷನ್ನಲ್ಲಿ ಅಥವಾ ಇನ್ಫಾರ್ಮೇಷನ್ ಕಲೆಕ್ಷನ್ನಲ್ಲಿ. ಇದನ್ನು ಸರಿಪಡಿಸೋವರೆಗೂ ಈ ಒಂದು ಕೋವಿಡ್ಗೆ ಸಂಬಂಧಿಸಿದಂತೆ ಏನು ಫೈಟ್ ನಡೀತಾ ಇದೆ ಅದನ್ನು ಗೆಲ್ಲಲು ಸಾಧ್ಯವಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಎ ಒನ್ ಹೆಲ್ತ್ ಅಪ್ರೋಚ್ ದಟ್ ಟಾರ್ಗೆಟ್ಸ್ ಪೀಪಲ್ಸ್ ಆನಿಮಲ್ಸ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಒನ್ ಹೆಲ್ತ್ ವಿಷನ್, ಭಾರತದ ಒನ್ ಹೆಲ್ತ್ ವಿಷನ್ನ ಬಗ್ಗೆ ಮಾತಾಡಲಿದ್ದೇವೆ. ಇದನ್ನು ಮುಂದೆ ಹೇಳುವಂತಹ ಸಂದರ್ಭದಲ್ಲಿ ನಾನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಇದಕ್ಕೆ ಮುನ್ನ ಫಾದರ್ ಆಫ್ ಮಾಡರ್ನ್ ಪ್ಯಾಥಾಲಜಿ ಅಂತ ಹೇಳಿ ರುಡಲ್ಫ್ ವಿಲ್ಚವ್ ಅವರು 1856ರಲ್ಲೇ ಹೇಳಿದರು ಕಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವಂತಹ ಮೆಡಿಸಿನಿಗೆ ಸಂಬಂಧಿಸಿದಂತೆ ಅಂತರ ತುಂಬ ದೊಡ್ಡದು ಇಲ್ಲ ಅಂತ ಹೇಳಿ. ಅಂದರೆ ಈಗಷ್ಟೇ ವರ್ಲ್ಡ್ ವೆಟರ್ನರಿ ಡೇಯನ್ನು April 24ರಂದು ಆಚರಿಸಲಾಯಿತು. April 24, 2021ರಂದು ವರ್ಲ್ಡ್ ವೆಟರ್ನರಿ ಡೇಯನ್ನು ಆಚರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಪ್ರಾಣಿ, ಮನುಷ್ಯರ ಮತ್ತು ಎನ್ವೈರ್ಮೆಂಟ್ನ ನಡುವೆ ಇರುವಂತಹ ಇಂಟರ್ ಕನೆಕ್ಟೆಡ್ನೆಸ್ನ ಬಗ್ಗೆ ಮಾತಾಡಲಾಯಿತು. ಈ ಒಂದು ಇಂಟರ್ ಕನೆಕ್ಟೆಡ್ನೆಸ್ನ ಡಿಸ್ಕಷನ್ ಏನು ನಡೀತೋ ಇದು ಒನ್ ಹೆಲ್ತ್ ಅಂತ ಕರಿತಾ ಇರುವಂತಹ ಒಂದು ಸಂದರ್ಭ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ.
ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಝೂನೋಟಿಕ್ ಡಿಸೀಸಸ್ ಅನ್ನುವಂತಹ ಒಂದು ಪದವನ್ನು ನೀವು ಕೇಳಿರ್ತೀರ. ಏನಿದು ಝೂನೋಟಿಕ್ ಡಿಸೀಸಸ್ಸು? ಒಂದು ಸ್ಟಡಿ ಹೇಳ್ತಾ ಇರೋ ಹಾಗೆ 2/3 ಇರುವಂತಹ ಇನ್ಫೆಕ್ಷಿಯಸ್ ಡಿಸೀಸಸ್ಗಳು ಏನಿದಾವೋ ಅವು ಪ್ರಾಣಿಗಳಿಂದ ಮನುಷ್ಯರಿಗೆ ಅಥವಾ ಮನುಷ್ಯರಿಂದ ಪ್ರಾಣಿಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇರುವಂತಹ ಸಂದರ್ಭವನ್ನು ನೋಡ್ತಾ ಇರುವಂಥದ್ದು. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಏನಾಗುತ್ತದೆಯೋ ಅದು ಝೂನೋಟಿಕ್ ಡಿಸೀಸಸ್ ಅಂತಲೇ ಕರಿತೀವಿ. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಆಂಥ್ರೋಪೋಝೂನೋಟಿಕ್ ಇನ್ಫೆಕ್ಷನ್ ಅಂತಲೂ ಹೇಳ್ತೀವಿ. ಆಂಥ್ರೋಪೋಝೂನೋಟಿಕ್ ಇನ್ಫೆಕ್ಷನ್ ಅಂದರೆ ಮನುಷ್ಯರಿಂದ ಪ್ರಾಣಿಗಳಿಗೆ ಟ್ರಾನ್ಸ್ಫರ್ ಆಗುವಂತಹ ರೋಗಗಳಿಗೆ ನಾವು ಆಂಥ್ರೋಪೋಝೂನೋಟಿಕ್ ಡಿಸೀಸಸ್ ಅಂತ ಕರಿತೀವಿ. ಇವತ್ತು ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಆಗ್ತಾ ಇರುವಂತಹ ಇನ್ಫೆಕ್ಷಸ್ಗಳ ಏನು ಬದಲಾವಣೆ ಆಗ್ತಾ ಇದೆಯೋ ಅದಕ್ಕೆ ಮುಖ್ಯವಾದ ಕಾರಣಗಳು ನೀಫಾ ವೈರಸ್ ಆಗಿರ್ಬೋದು, ಎಬೋಲಾ ಆಗಿರ್ಬೋದು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರಮ್ ಸಾರ್ಸ್ ಆಗಿರ್ಬೋದು, ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರಮ್ ಅಂತ ಹೇಳಿ ಮರ್ಸ್ ಆಗಿರ್ಬೋದು, ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾ ಆಗಿರ್ಬೋದು. ಇವೆಲ್ಲವೂ ವರ್ಲ್ಡ್ ವೆಟರ್ನರಿ ಡೇ ದಿಸ ನಡೆದಂತಹ ಒಂದು ಸನ್ನಿವೇಶದಲ್ಲಿ ಮನುಷ್ಯರ ಪ್ರಾಣಿಗಳ ಮತ್ತು ಎನ್ವೈರನ್ಮೆಂಟನ ನಡುವೆ ಇರುವಂತಹ ಲಿಂಕೇಜಸ್ನ ಡಾಕ್ಯುಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಸಂಗತಿಯನ್ನು ಅರ್ಥ ಮಾಡಿಕೊಟ್ಟಿರುವಂತಹ ಸಂದರ್ಭದಲ್ಲಿ ಈ ಒಂದು ಒನ್ ಹೆಲ್ತ್ ವಿಷನನ್ನು ಮಾತಾಡ್ತಾ ಇರುವಂಥದ್ದು. ಭಾರತ ಒನ್ ಹೆಲ್ತ್ ವಿಷನನ್ನು ಬ್ಲೂ ಪ್ರಿಂಟ್ ಒಂದು ಅಗ್ರಿಮೆಂಟ್ನ ಆಧರಿಸಿ ತಯಾರು ಮಾಡಿರುವಂಥದ್ದು. ಏನಪ್ಪ ಅದು ಅಗ್ರಿಮೆಂಟ್? ಅದೊಂದು ಟ್ರೈಪಟೈಟ್ ಅಗ್ರಿಮೆಂಟ್, ಅಂದರೆ 3 ಅದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಮೊದಲನೇದು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ಸ್ಗೆ ಸಂಬಂಧಿಸಿದಂಥದ್ದು. ಎರಡನೇದು ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ UNEP. ಈ 3 FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್ ಮತ್ತು WHO ಮತ್ತು UNEP, ಈ 3 ಸಂಸ್ಥೆಗಳು, ಅಂದರೆ ಈ 3 ಭಾಗ ಸಂಸ್ಥೆಗಳು ಸೇರಿಕೊಂಡು ಟ್ರೈಪಟೈಟ್ ಅಗ್ರಿಮೆಂಟನ್ನು ಮಾಡಿತು. ಏನದು ಟ್ರೈಪಟೈಟ್ ಅಗ್ರಿಮೆಂಟು? ಆ ಅಗ್ರಿಮೆಂಟಿಗೆ ಸಪೋರ್ಟ್ ಮಾಡಿದ್ದಂಥದ್ದು ಯುನಿಸೆಫ್, ಯುನೈಟೆಡ್ ನೇಷನ್ ಚಿಲ್ಡ್ರನ್ಸ್ ಫಂಡ್. ಅದಕ್ಕೆ ವರ್ಲ್ಡ್ ಬ್ಯಾಂಕ್ನ ಸಹಾಯವೂ ಸಹ ಸಿಕ್ಕಿತ್ತು. ಅಲ್ಲಿ ಇದ್ದಂತಹ ಮುಖ್ಯ ಉದ್ದೇಶ ಒನ್ ವರ್ಲ್ಡ್ ಒನ್ ಹೆಲ್ತ್ ಅಂತ ಹೇಳಿ. ಸೊ ಒನ್ ವರ್ಲ್ಡ್ ಒನ್ ಹೆಲ್ತ್ ಅನ್ನುವಂತಹ ಒಂದು ಸಿದ್ಧಾಂತದೊಂದಿಗೆ ಆ ಒಂದು ಟ್ರೈಪಟೈಟ್ ಅಗ್ರಿಮೆಂಟ್ ಸಪೋರ್ಟೆಡ್ ಬೈ ಯುನಿಸೆಫ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಆ ಕೆಲಸವನ್ನು ಮುನ್ಸಾಗಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಭಾರತ ಒಂದು ನ್ಯಾಷನಲ್ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಝೂನೋಸಿಸ್ ಅನ್ನುವಂತಹ ಸಂಸ್ಥೆಯನ್ನು 1980 ಶುರು ಮಾಡಿತ್ತು. ಈ ವರ್ಷ ಕೇಂದ್ರ ಸರ್ಕಾರ ಸೆಂಟರ್ ಫಾರ್ ಒನ್ ಹೆಲ್ತ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ನಾಗ್ಪುರ್ನಲ್ಲಿ ಶುರು ಮಾಡಿದೆ. ಅದರ ಜೊತೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆ್ಯನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿಂಗ್ ಸಹ ಇರುವಂತಹ ಆ್ಯನಿಮಲ್ಸ್ನ ಡಿಸೀಸಸ್ನ ಸಮಸ್ಯೆನ ಪರಿಹರಿಸೋದಕ್ಕೋಸ್ಕರ 2015 ಸ್ಕೀಮನ್ನು ಬಹಳಷ್ಟು ಸ್ಕೀಮ್ಸ್ಗಳನ್ನು ನಡೆಸ್ತಾ ಇದೆ. ಆ ಸ್ಕೀಮಿಗೆ ಸಂಬಂಧಿಸಿದಂತೆ ಫಂಡಿಂಗಲ್ಲೂ ಸಹ ನಾವು ನೋಡಿದಾಗ 60:40 ಅಂದರೆ ರಾಜ್ಯಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ, ಹಾಗೂ ನಾರ್ತ್ ಈಸ್ಟ್ ಸ್ಟೇಟಿಗೆ 90-10 ರೇಷ್ಯೋದಲ್ಲಿ ಡಿವೈಡ್ ಮಾಡ್ಕೋತಾ ಇದ್ದಾರೆ. 100% ಫಂಡಿಂಗನ್ನು ಕೇಂದ್ರ ಸರ್ಕಾರ ಯೂನಿಯನ್ ಟೆರಿಟರೀಸಲ್ಲಿ ಮಾಡ್ತಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಆ್ಯನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನುವಂತಹ ಒಂದು ಸ್ಕೀಮಿಗೆ 13,343 ಕೋಟಿ ರೂಪಾಯಿಯನ್ನು ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಮತ್ತು ಬ್ರುಸೆಲ್ಯೋಸ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಸ್ಯಾಂಕ್ಷನ್ ಮಾಡಿರುವಂತಹ ಸಂಗತಿ. ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗು ಈಗ ಒನ್ ಹೆಲ್ತ್ ಯೂನಿಟ್ ಈ ಮಿನಿಸ್ಟ್ರಿ ಕೆಳಗಡೆ ಶುರು ಮಾಡೋದಕ್ಕೆ ಆಲೋಚಿಸ್ತಿದೆ ಅನ್ನುವಂತಹ ಮಾಹಿತಿಯನ್ನು ಸಹ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒನ್ ಹೆಲ್ತ್ ವಿಷನ್ ಭಾರತ ಏನು ಟ್ರೈಪಟೈಟ್ ಅಗ್ರಿಮೆಂಟನ್ನು ಆಧರಿಸಿ ತಂದಿದೆಯೋ, ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಮಾಡ್ತಾ ಇರುವಂತಹ ಹಲವಾರು ಸ್ಕೀಮ್ಗಳು ಏನು ನಡೆಸ್ತಾ ಇದೆಯೋ, ಇವೆಲ್ಲವೂ ಪ್ರಾಣಿಗಳಲ್ಲಿ ಇರುವಂತಹ ಡಿಸೀಸಸ್ಗಳನ್ನು ತಡೆಹಿಡಿಯೋದಕ್ಕೋಸ್ಕರ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತಹ ಮಾಹಿತಿ. ಸರ್ಕಾರ ಇದೇ ಸಂದರ್ಭದಲ್ಲಿ ವೆಟರ್ನರಿಗೆ ಸಂಬಂಧಿಸಿದಂತೆ ಬಹಳಷ್ಟು ಬದಲಾವಣೆಗಳನ್ನು ಸಹ ಮಾಡ್ತಾ ಇದೆ. ಆ್ಯನಿಮಲ್ ಹೆಲ್ತ್ ಡಯಾಗ್ನೋಸ್ಟಿಕ್ ಸಿಸ್ಟಮನ್ನು ಸಹ ಜಾರಿಗೆ ತರಲು ಮುಂದಾಗ್ತಾ ಇರುವಂಥದ್ದು, ರಾಜ್ಯ ಸರ್ಕಾರಗಳಿಗೆ ಆ್ಯನಿಮಲ್ ಡಿಸೀಸಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬೇಕಾದಂತಹ ಸಹಾಯ ಹಸ್ತವನ್ನು ಸಹ ಕೇಂದ್ರ ಸರ್ಕಾರ ಮುಂದಿಕ್ಕಿರುವಂಥದ್ದು, ಮತ್ತು ಲೈಫ್ ಸ್ಟಾಕ್ ಡಿಸೀಸಸ್ಗಳಿಗೆ ಬೇಕಾದಂತಹ ವ್ಯಾಕ್ಸಿನೇಷನ್ನು ಮತ್ತು ಪೌಲ್ಟ್ರಿಗೆ ಬೇಕಾದಂತಹ ವ್ಯಾಕ್ಸಿನೇಷನನ್ನು ಸಹ ಇಲ್ಲಿ ಕೇಂದ್ರ ಸರ್ಕಾರ ಅಸಿಸ್ಟೆನ್ಸ್ ಕೊಡಲು ಮುಂದಾಗಿರುವಂಥದ್ದು. WHO ಒಂದು ಮಾಡಿದಂತಹ ಒಂದು ಎಸ್ಟಿಮೇಟ್ನ ಪ್ರಕಾರ ಪ್ರಪಂಚದಲ್ಲಿ ಆಗುವಂತಹ ಒಂದು ಝೂನೋಟಿಕ್ ಡಿಸೀಸ್, ಏನು ರೇಬಿಸ್ ಅಂತ ಕರಿತೀವೋ, ರೇಬಿಸ್ ನಿಮಗೆಲ್ಲ ಗೊತ್ತಿದೆಯಾ, ನಾಯಿಯಿಂದ ಮನುಷ್ಯರಿಗೆ ಬರುವಂಥದ್ದು. ಸೊ ಅದೊಂದು ಝೂನೋಟಿಕ್ ಡಿಸೀಸ್. ಆ ರೇಬಿಸಿಂದಾಗಿ ಪ್ರಪಂಚದ ಆರ್ಥಿಕ ವಹಿವಾಟಿನಲ್ಲಿ ಸುಮಾರು $6 ಬಿಲಿಯನ್ ನಷ್ಟವನ್ನು ನಾವು ಕಾಣ್ತಾ ಇರುವಂಥದ್ದು. ಸೊ
97 ಪ್ರತಿಶತ ಹ್ಯೂಮನ್ ರೇಬಿಸ್ ಕೇಸಸ್ಗಳು ಏನಾಗ್ತವೋ ಅವು ಎಲ್ಲವೂ ನಾಯಿಗಳಿಂದ ಆಗುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ನಾಯಿಗಳಿಗೆ ಸಂಬಂಧಿಸಿದಂತೆ ಏನು ಡಿಸೀಸ್ ಮ್ಯಾನೇಜ್ಮೆಂಟ್ ಮಾಡುವ ಅವಶ್ಯಕತೆ ಇದೆ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನುವಂತಹ ಮಾಹಿತಿ. ಸೊ ಡಿಸೀಸ್ ಡಿಪಾರ್ಟ್ಮೆಂಟ್ ಆಫ್ ಆನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೇರಿಂಗ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಫಾರ್ ಎಲಿಮಿನೇಟಿಂಗ್ ಡಾಗ್ ಮೀಡಿಯೇಟೆಡ್ ರೇಬಿಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಸ್ ಡಾಗ್ ವ್ಯಾಕ್ಸಿನೇಷನನ್ನು ಹಾಗೂ ಪಬ್ಲಿಕ್ ಎಜುಕೇಷನನ್ನು ಸಾಗಿಸೋದಕ್ಕೆ ದೇಶದಿಂದಲೇ ರೇಬಿಸನ್ನು ತೆಗೆದುಹಾಕುವ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಉದಾಹರಣೆಯೊಂದಿಗೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದುವರೆಗೂ ಪ್ರಾಣಿಗಳಲ್ಲಿ ನಾವು ಒಟ್ಟು 1.7 ಮಿಲಿಯನ್ ವೈರಸಸ್ಗಳು ಹರಿದಾಡ್ತಿರುವಂತಹ ಸಂಗತಿಯನ್ನು ನೋಡಿದ್ದೀವಿ. ಅವೆಲ್ಲವೂ ಝೂನೋಟಿಕ್ ಡಿಸೀಸಸ್ಗಳು. ಅದರಿಂದಾಗಿ ಇವತ್ತು ಒನ್ ಹೆಲ್ತ್ ವಿಷನನ್ನು ಅಚೀವ್ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಒಂದಿಷ್ಟು ಚಾಲೆಂಜಸ್ಗಳಿದ್ದಾವೆ. ಏನಪ್ಪ ಅವು? ವೆಟರ್ನರಿ ಮ್ಯಾನ್ ಪವರನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಈ ಒಂದು ಡಿಸೀಸಸ್ಗಳಿಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನನ್ನು ಸಹ ಜನರಿಗೆ ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸೇರಿಸುವ ಅವಶ್ಯಕತೆ ಇದೆ. ಕೋಆರ್ಡಿನೇಷನ್ ಫುಡ್ ಸೇಫ್ಟಿ ಅಥವಾ ಏನು ಸ್ಲಾಟರ್ ಹೌಸಸ್ನಲ್ಲಿ ನಡೆಯುವಂತಹ ಕೆಲಸಗಳಲ್ಲೂ ಸಹ ಒಂದಿಷ್ಟು ಸೇಫ್ಟಿ ಪ್ರಿಕಾಷನ್ಸನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಸೊ ಈ ಚಾಲೆಂಜಸ್ಗಳನ್ನು ಅಡ್ರೆಸ್ ಮಾಡೋದ್ರಿಂದ ಆನಿಮಲ್ಸ್ ಝೂನೋಟಿಕ್ ಡಿಸೀಸಸ್ಗಳನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಝೂನೋಟಿಕ್ ಡಿಸೀಸಸ್ಗಳನ್ನು ಕಂಟ್ರೋಲ್ ಮಾಡಬೇಕು ಮುಂದಿನ ದಿನಗಳಲ್ಲಿ, ಇಲ್ಲ ಅಂದರೆ ಈ ರೀತಿಯ ಪ್ಯಾಂಡಮಿಕ್ಗಳನ್ನು ಭಾರತ ಇನ್ನೂ ಹೆಚ್ಚಿಗೆ ನೋಡಬೇಕಾಗಿರುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಇದನ್ನು ಕೊನೆಯ ಆರ್ಟಿಕಲ್ ದ ನ್ಯೂಕ್ಲಿಯರ್ ಚಾಲೆಂಜ್, ಈ ಆರ್ಟಿಕಲನ್ನು ನಾವು ಮಾತಾಡ್ತಾ ಇರುವಂಥದ್ದು ಮೊದಲನೇ ಕಾಂಗ್ರೆಷನಲ್ ಸೆಷನ್ ಏನು ಹಿಂದಿನ ವಾರ ನಡೀತೋ ಅವಾಗ ಜೋ ಬಿಡನ್ ಯು ಎಸ್ನ ರಾಷ್ಟ್ರಪತಿಗಳು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇರಾನ್ ಮತ್ತು ನಾರ್ತ್ ಕೊರಿಯಾ ಅಮೇರಿಕಾದ ಸೆಕ್ಯೂರಿಟಿ ಮತ್ತು ವರ್ಲ್ಡ್ ಸೆಕ್ಯೂರಿಟಿಗೆ ಒಂದು ದೊಡ್ಡ ಪ್ರಮಾದವಾಗಿದ್ದಾವೆ. ಸೊ ಇವುಗಳನ್ನು ಡಿಪ್ಲೊಮೆಸಿ ಮತ್ತು ಸ್ಟರ್ನ್ ಡಿಟರೆನ್ಸ್ ಅಥವಾ ಅದರ ವಿರುದ್ಧವಾಗಿ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ಪ್ಯಾಂಗಾಂಗು ಸಹ ಕೋಪಗೊಂಡು ಬಿಡನ್ ಅಡ್ಮಿನಿಸ್ಟ್ರೇಷನು ತುಂಬ ಹಾಸ್ಟೈಲ್ ಆಗಿದೆ ಅನ್ನುವಂತಹ ಮಾತನ್ನು ಹೇಳಿದಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಜೋ ಬಿಡನ್ ಬಂದ ಮೇಲೆ ಏನು ಹೊಸ ಪಾಲಿಸಿ ನಾರ್ತ್ ಕೊರಿಯಾಗೆ ಸಂಬಂಧಿಸಿದಂತೆ ಯು ಎಸ್ ಮುಂದೆ ಹಾಕ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಜೋ ಬಿಡನ್ ಸರ್ಕಾರ ಈಗ ಎರಡು ಪಾಲಿಸಿಗಳನ್ನದ್ದಿವೆ. ಅದರ ಅಂದರೆ ಬರಾಕ್ ಒಬಾಮಾ ಇದ್ದಾಗ ಸ್ಟ್ರಾಟಜಿಕ್ ಪೇಷನ್ಸ್ ಅನ್ನುವಂತಹ ಒಂದು ಪಾಲಿಸಿಯನ್ನು ನಾರ್ತ್ ಕೊರಿಯಾ ಪರವಾಗಿ ಮಾಡಿದಂಥದ್ದು. ಡೊನಾಲ್ಡ್ ಟ್ರಂಪ್ ಇದ್ದಾಗ ಟಾಪ್ ಲೆವೆಲ್ ಸಮಿಟ್ರಿ ಅಂದರೆ ಟಾಪ್ ಲೆವೆಲ್ ಡಿಸ್ಕಷನ್ನಲ್ಲಿ ನಡೆಸ್ಕೊಂಡು ಹೋದಂತಹ ಒಂದು ಪಾಲಿಸಿ. ಸೊ ನಾರ್ತ್ ಕೊರಿಯನ್ ನ್ಯೂಕ್ಲಿಯರ್ ಚಾಲೆಂಜನ್ನು ತಡೆಹಿಡಿಯೋದಕ್ಕೋಸ್ಕರ ಅಥವಾ ಅದನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಒಬಾಮಾ ಸರ್ಕಾರ ಸ್ಟ್ರಾಟಜಿಕ್ ಪೇಷನ್ಸನ್ನು ಅಳವಡಿಸಿತ್ತು, ಡೊನಾಲ್ಡ್ ಟ್ರಂಪ್ ಸರ್ಕಾರ ಟಾಪ್ ಲೆವೆಲ್ ಡಿಸ್ಕಷನನ್ನು ಅಳವಡಿಸಿತ್ತು. ಇವೆರಡರ ಮಧ್ಯೆ ನಡೆಸ್ತಾ ಇರುವಂತಹ ಒಂದು ಕೆಲಸ ಇವತ್ತು ಜೋ ಬಿಡನ್ ಸರ್ಕಾರ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇರುವಂಥದ್ದು. ಸೊ ಇವತ್ತು ಯು ಎಸ್ ಪ್ರೆಸಿಡೆಂಟ್ ಡಿಪ್ಲೊಮೆಟಿಕಲಿ ಪ್ಯಾಂಗಾಂಗ್ನ ಜೊತೆ ಮಾತುಕತೆ ನಡೆಸಲು ಮುಂದಾಗ್ತಾ ಇರುವಂತಹ ಸಂದರ್ಭಗಳನ್ನು ನೋಡ್ತಾ ಇರುವಂಥದ್ದು. ಕ್ಲಿಂಟನ್ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಒಂದು ಪ್ಯಾಂಗಾಂಗ್ನ ಜೊತೆಯಲ್ಲಿ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಸೈನ್ ಮಾಡಿತ್ತು ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ನಿಲ್ಲಿಸೋದಕ್ಕೋಸ್ಕರ. ಹಾಗೆ ಒಬಾಮಾ ಇದ್ದಾಗಲೂ ಸಹ ನಾರ್ತ್ ಕೊರಿಯಾ ಜೊತೆಯಲ್ಲಿ ಮಾತುಕತೆ ಮುನ್ನಡೆಸಿದ್ರು 2012. ಆದರೆ ಆ ಒಂದು ಮಾತುಕತೆ ಪ್ಯಾಂಗಾಂಗ್ ಯಾವಾಗ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಿತ್ತೋ ಅವಾಗ ಅದು ನಿಂತು ಹೋಯಿತು. ಸೊ ಆವಾಗ ಒಬಾಮಾ ಸರ್ಕಾರ ವೇಟ್ ಆ್ಯಂಡ್ ವಾಚ್ ಅಪ್ರೋಚನ್ನು ಮುಂದೆ ನಡೆಸಿತ್ತು ಅಥವಾ ಅದನ್ನು ಅಳವಡಿಸ್ಕೊಂಡಿತ್ತು. ಅದರಿಂದಾಗಿ ಅದನ್ನು ನಾವು ಒಬಾಮಾ ಸರ್ಕಾರ ನಾರ್ತ್ ಕೊರಿಯಾ ಕಡೆಗೆ ಮಾಡಿದಂತಹ ಏನು ಪಾಲಿಸಿ ಇತ್ತು ಅದು ಸ್ಟ್ರಾಟಜಿಕ್ ಪೇಷನ್ಸ್ ಅನ್ನುವಂತಹ ಪಾಲಿಸಿ ಅನ್ನುವಂಥದ್ದು. ಸೊ 2012 ಯಾವಾಗ ಪ್ಯಾಂಗಾಂಗ್ನ ಜೊತೆ ಮಾತುಕತೆ ಮುನ್ಸಾಗ್ತಾ ಇತ್ತು, ಯಾವಾಗ ಮಿಸೈಲ್ ಹಾರಿಸಿದ್ರು ಪ್ಯಾಂಗಾಂಗ್ ಅಂದರೆ ನಾರ್ತ್ ಕೊರಿಯಾದವರು, ತದನಂತರ ವೇಟ್ ಆ್ಯಂಡ್ ವಾಚ್ ಪಾಲಿಸಿಯನ್ನು ಒಬಾಮಾ ಅವರು ಮುನ್ಸಾಗಿಸಿದ್ರು. ಆ ವೇಟ್ ಆ್ಯಂಡ್ ವಾಚ್ ಪಾಲಿಸಿಯನ್ನೇ ನಾವು ಸ್ಟ್ರಾಟಜಿಕ್ ಪೇಷನ್ಸ್ ಅಂತ ಅಪ್ರೋಚ್ ಅಂತ ಕರಿತೀವಿ. ಆದರೆ ಟ್ರಂಪ್ ಸುಮಾರು 3 ಬಾರಿ ಅವರು ಇದ್ದಂತಹ ಸಂದರ್ಭದಲ್ಲಿ 3 ಬಾರಿ ಕಿಮ್ ಜಾಂಗ್ ಉನ್ನ ಜೊತೆ ಮಾತುಕತೆ ಅಥವಾ ಮೀಟಿಂಗನ್ನು ಏರ್ಪಡಿಸಿದ್ದರು. ಸೊ ಅದನ್ನು ಟಾಪ್ ಲೆವೆಲ್ ಸಮ್ಮಿಟ್ರಿ ಅಂತಲೇ ಕರಿತೀವಿ. ಸೊ ಟ್ರಂಪ್ ಅಳವಡಿಸಿಕೊಂಡಂತಹ ಅಪ್ರೋಚು ಟಾಪ್ ಲೆವೆಲ್ ಸಮ್ಮಿಟ್ರಿ ಅನ್ನುವಂತಹದ್ದನ್ನು. ಸೊ ಮಾತುಕತೆ ಹೈಯರ್ ಲೆವೆಲಲ್ಲಿ ನಡುವಂತಹ ಮಾತುಕತೆಗೆ ನಾವು ಟಾಪ್ ಲೆವೆಲ್ ಸಮ್ಮಿಟ್ರಿ ಅಂತ ಕರಿತೀವಿ. ಆದರೆ 2019 ಟ್ರಂಪ್ ಕಿಮ್ ಸಮ್ಮಿಟ್ ನಡೆದಿತ್ತು ಹನೋಯಿಯಲ್ಲಿ. ಆವಾಗ ಯು ಎಸ್ಸು ಡ್ಯೂ ನ್ಯೂಕ್ಲಿಯರಲೈಸೇಷನ್ ಏನಾದರೂ ಪ್ಯಾಂಗಾಂಗ್ ಮಾಡಿದರೆ
ಅದಕ್ಕೆ ಸ್ಯಾಂಕ್ಷನ್ಸ್ಗಳನ್ನು ಯು ಎಸ್ ತೆಗೆದುಹಾಕಲು ಸಿದ್ಧವಾಗಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆದರೆ ಪ್ಯಾಂಗಾಂಗ್ ನ್ಯೂಕ್ಲಿಯರ್ ಡಿನ್ಯೂಕ್ಲಿಯರೈಸೇಷನನ್ನು ಫೇಸ್ ಆಗಿ ಮಾಡ್ತೀವಿ, ಆದರೆ ನೀವು ಸ್ಯಾಂಕ್ಷನ್ಸನ್ನು ತೆಗೆದುಹಾಕಬೇಕು ಅನ್ನುವಂತಹ ಮಾತನ್ನು ಮುಂದಿಟ್ಟಿತ್ತು. ಬಟ್ ಆ ಒಂದು ಅಗ್ರಿಮೆಂಟು ಸಹ ಮುಂದೆ ಹೋಗಲೇ ಇಲ್ಲ. ಆ್ಯಂಡ್ ನಾರ್ತ್ ಕೊರಿಯಾ ಶಾರ್ಟ್ ರೇಂಜ್ ಮಿಸೈಲ್ ಟೆಸ್ಟನ್ನು ಮಾಡಿತ್ತು. ಜೋ ಬಿಡನ್ ಈಗ ಆಫೀಸನ್ನು ತಗೊಂಡು ಕೂಡಲೇ. ಸೊ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ, ಯಾವಾಗ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಪ್ಯಾಂಗಾಂಗ್ ಮಾಡುತ್ತದೆಯೋ ಅಂದರೆ ಯು ಎಸ್ನ ಚಾಲೆಂಜ್ ಮಾಡಿದ ಹಾಗೆ ಅನ್ನುವಂಥದ್ದು. ಆದರೆ ನಾರ್ತ್ ಕೊರಿಯಾ ಸೆಲ್ಫ್ ಇಂಪೋಸ್ಡ್ ಒಂದು ರೂಲ್ ಇದೆ, ಅವರು ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ಗಳನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಹಾಗೂ ಇವತ್ತು ಪ್ಯಾಂಗಾಂಗ್ ಅಥವಾ ನಾರ್ತ್ ಕೊರಿಯಾದಲ್ಲಿ ಆರ್ಥಿಕ ಸಂಕಷ್ಟ ತುಂಬ ಜಾಸ್ತಿ ಆಗಿರುತ್ತಿರುವಂತಹ ಸಂದರ್ಭದಲ್ಲಿ ಕಿಮ್ ಜಾಂಗ್ ಉಂಗ್ ಯು ಎಸ್ನ ಜೊತೆ ಮಾತುಕತೆಗೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸಿಕ್ಕಿರುವಂಥದ್ದು. ಸೊ ಈ ಒಂದು ಅಪಾರ್ಚುನಿಟಿಯನ್ನು ಯು ಎಸ್ ಉಪಯೋಗಿಸ್ಕೊಂಡ್ಬಿಟ್ಟು ನಾರ್ತ್ ಕೊರಿಯಾದ ಆರ್ಥಿಕ ಸಂಕಷ್ಟವನ್ನು ಪರಿಹರಿಸಿ ಯು ಎಸ್ನ ನ್ಯೂಕ್ಲಿಯರ್ ಕನ್ಸರ್ನ್ಸನ್ನು ಸಹ ಸರಿಪಡಿಸಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಅನ್ನುವಂತಹ ಮಾಹಿತಿಯನ್ನು ಈ ಆರ್ಟಿಕಲಲ್ಲಿ ಕಂಪ್ಲೀಟಾಗಿ ಯು ಎಸ್ ಮತ್ತು ನಾರ್ತ್ ಕೊರಿಯಾ ನಡುವೆ ಇರುವಂತಹ ನ್ಯೂಕ್ಲಿಯರ್ ಚಾಲೆಂಜ್ ಏನಿದೆಯೋ ಅದಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಅತ್ಯುತ್ತಮ ಮೇನ್ಸ್ ಆನ್ಸರು ಮತ್ತು ಇಂಟರ್ವ್ಯೂನಲ್ಲೂ ಕೇಳುವಂತಹ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದಕ್ಕೆ ಇದು ಒಳ್ಳೆಯ ಆರ್ಟಿಕಲ್ ಅಂತ ಹೇಳಿ ಇಂದಿನ ಸುದ್ದಿ ವಿಶ್ಲೇಷಣೆ ಇಲ್ಲಿಗೆ ಮುಗಿಸ್ತೇನೆ. ತಾವೆಲ್ಲರೂ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ಮಾಸ್ಕನ್ನು ಧರಿಸಿ, ಆದಷ್ಟು ಮನೆಯಲ್ಲೇ ಇರಿ, ಏನಾದರೂ ಅತ್ಯವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಹೋಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೆ ನಾಳೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.